ಸಾಮಾನ್ಯವಾಗಿ ಜಾವ ನನ್ನ ಜೀವ ಅಂತ ಕೂಗಿದ್ರೆ ಯಾರಪ್ಪ ಈ ಹುಚ್ಚ ಅಂತಾರೆ. ಆದ್ರೆ ಇಲ್ಲಿ ನಿಂತ್ಕೊಂಡು ಜಾವ ನನ್ನ ಜೀವ ಅಂತ ಯಾರ ಕೂಗಿದ್ರೆ ನಿಮ್ಮೊಟ್ಟಿಗೆ 100 ಜನ ಸೇರ್ಕೊಂಡು ಕೂಗೋದಂತೂ ಗ್ಯಾರಂಟಿನೇ. ಹಲೋ ಅಂಡ್ ವೆಲ್ಕಮ್ ಟು ಕನ್ನಡ ಡ್ರೈವ್ ಸ್ಪಾರ್ಕ್. ನನ್ನ ಹೆಸರು ಸ್ಟೀಫನಿಲ್. ಮತ್ತೆ ಇವತ್ತು ನೀವು ಇಲ್ಲಿ ನಮ್ಮೊಟ್ಟಿಗೆ ಇದ್ದೀರಾ 2022 ಜಾವ ಡೇ ಅಲ್ಲಿ. ಇಲ್ಲಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಮತ್ತೆ ಈ ಒಳ್ಳೆ ಒಳ್ಳೆ ವಿಂಟೇಜ್ ಬೈಕ್ಸ್ ಇದೆ. ಜಾವಾಸ್ ಮತ್ತೆ ಎಸ್ಡಿಸ್ ಎರಡು ಸಿಗುತ್ತೆ ನಿಮ್ಗೆ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಎಂತ ಒಂದು ಅಟ್ಮಾಸ್ಫಿಯರ್ ಇದೆ ಅಂತ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಸ್ಟಾರ್ಟಿಂಗ್ ಆಫ್ ವಿತ್ ವಿಂಟೇಜ್ ಬೈಕ್ಸ್ ನಿಮ್ ಮುಂದೆ ಇರೋದು ಸ್ಕ್ರೀನ್ ಅಲ್ಲಿ. ಸೊ ನೋಡ್ಬೋದು ನೀವು ಇಲ್ಲಿ ಕೆಲವು ಎಸ್ಡಿಸ್ ಇದೆ, ಮತ್ತೆ ಕೆಲವು ಜಾವಾಸ್ ಇದೆ, ಕೆಲವು ಅಲ್ಲ ಜಾಸ್ತಿ ಅಂತ ಹೇಳ್ಬೋದು. ಮೇಬಿ ಇಟ್ಸ್ ದ ಲಾರ್ಜೆಸ್ಟ್ ಗ್ಯಾದರಿಂಗ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಒಳ್ಳೆ ವಿಂಟೇಜ್ ಕಂಡೀಷನ್. ಒಂದೊಂದು ಗಾಡಿ ನೋಡಿದ್ರೆ, ಒಂದೊಂದು ಮೋಟರ್ ಸೈಕಲ್ ನೋಡಿದ್ರೆ ಒಂದು ಸೇಮ್ ಸ್ಟಾಕ್ ಪೇಂಟ್ ಏನು ಬಂತು ಮೋಟರ್ ಸೈಕಲ್ ನಲ್ಲಿ ಅದೇ ಇದೆ. ಮತ್ತೆ ಇನ್ ಕೆಲವನ್ನ ನೋಡಿದ್ರೆ ಈ ತರ ರಿಸ್ಟೋರ್ ಮಾಡಿರೋ ಮೋಟರ್ ಸೈಕಲ್ಗಳು ಇದೆ. ಪ್ರಿಸ್ಟೀನ್ ಕಂಡೀಷನ್ ಅಂತ ಹೇಳ್ಬೋದು. ಫುಲ್ ಕ್ರೋಮ್ ನೋಡಿದ್ರೆ ಶೈನ್ ಆಗ್ತಾ ಇದೆ ಎಲ್ಲ ಕಡೆ. ಸೊ ಇಂಥ ಮೋಟರ್ ಸೈಕಲ್ಲು ಇಲ್ಲಿದೆ, ಮತ್ತೆ ಫಾರ್ ದ ಫಸ್ಟ್ ಟೈಮ್ ಎವರ್. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ವಿಂಟೇಜ್ ಮೋಟರ್ ಸೈಕಲ್ಸ್ ಇದೆ, ಹಳೆ ಜಾವಾಸ್ ಎಸ್ಡಿಸ್ ಇದೆ, ಮತ್ತೆ ಹಿಂದೆ ನೋಡಿದ್ರೆ ನಿಮ್ಗೆ ಕಾಣುತ್ತೆ ಹೊಸ ಜಾವಾಸ್ ಮತ್ತೆ ಎಸ್ಡಿಸ್ ಇದೆ. ಅಲ್ಲಿ ನೋಡಿದ್ರೆ ನಿಮಗೆ ಲಿಕ್ವಿಡ್ ಕೂಲಿಂಗ್ ಇದೆ, ಇಲ್ಲಿ ನೋಡಿದ್ರೆ ಏರ್ ಕೂಲಿಂಗ್ ಇದೆ, ಅಲ್ಲಿ ನೋಡಿದ್ರೆ FI ಇದೆ, ಇಲ್ಲಿ ನೋಡಿದ್ರೆ ನಿಮಗೆ ಕಾರ್ಬ್ರೇಟರ್ಸ್ ಇದೆ. ಸೊ ಒಂದು ಒಳ್ಳೆ ಕಾಂಟ್ರಾಸ್ಟ್ ಇದೆ. ಮತ್ತೆ ಇಲ್ಲಿ ಏನು ಹೇಳ್ತಾರೆ ಅಂದರೆ 850 ಬೈಕ್ ಆಗಲೇ ಇಲ್ಲಿದೆ. ಇದು ನಡೀತಾ ಇರೋದೆಲ್ಲ ಅಂದರೆ ಸೇಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ, ಬೆಂಗಳೂರಲ್ಲಿ ಇರೋದು. ಸೊ ಏನೇನು ಮೋಟರ್ ಸೈಕಲ್ಸ್ ಇದೆ, ಎಂಥ ಮೋಟರ್ ಸೈಕಲ್ಸ್ ಇದೆ ಬನ್ನಿ ತೋರಿಸ್ತೀನಿ. ಸ್ಟಾರ್ಟಿಂಗ್ ಆಫ್ ವಿತ್ ಅ ಕ್ವಿಕ್ ವಾಕ್ ಅರೌಂಡ್ ಆಫ್ ಈ ಒಂದು ಇಲ್ಲಿ ನಿಂತಿರೋ ಎಲ್ಲ ಒಂದು ವಿಂಟೇಜ್ ಮೋಟರ್ ಸೈಕಲ್ಸ್. ಸೊ ನೋಡ್ಬೋದು, ದಿಸ್ ಈಸ್ ಒನ್ ಆಫ್ ದ ರೇರೆಸ್ಟ್ ಮೋಟರ್ ಸೈಕಲ್ಸ್, ದ ಜಾವಾ 350 ಟ್ವಿನ್. ಪ್ರೌಡ್ ಆಗಿ ಹೇಳ್ತಾ ಇದೆ ಮೇಡ್ ಇನ್ ಮೈಸೂರು ಅಂತ. ಹೌದು, ಮೈಸೂರಲ್ಲಿ ಜಾವಾ ಮತ್ತು ಎಸ್ಡಿನ ಫ್ಯಾಕ್ಟ್ರಿ ಇತ್ತು ಆವಾಗ. ಸೊ ಈ ಮೋಟರ್ ಸೈಕಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು. ಟ್ವಿನ್ ಸಿಲಿಂಡರ್, ನಾರ್ಮಲ್ ಆಗಿ ಎಲ್ಲ ಜಾವಾಗೂ ಈ ಥರ ಇರುತ್ತೆ, ಸಿಂಗಲ್ ಸಿಲಿಂಡರ್ 250 cc. ಆದರೆ ಇದರಲ್ಲಿ 350 cc ಟ್ವಿನ್ ಸಿಲಿಂಡರ್ ಇದೆ, ಮತ್ತು ಸಿಂಗಲ್ ಕಾರ್ಬ್ಯುರೇಟರ್. ಸೊ ನೀವು ನೋಡ್ಬೋದು ಸಿಂಗಲ್ ಕಾರ್ಬ್ಯುರೇಟರಿಂದ ಔಟ್ಪುಟ್ ಕೊಟ್ಟು ಇಂಟೆಕ್ ಮ್ಯಾನಿಫೋಲ್ಡ್ ಕೊಟ್ಬಿಟ್ಟು 2 ಸಿಲಿಂಡರ್ಗೂ ಒಂದೇ ಕಾರ್ಬ್ಯುರೇಟರಿಂದ ಫ್ಯೂಯಲ್ ಮತ್ತು ಏರ್ ಮಿಕ್ಸ್ಚರ್ ಹೋಗ್ತಾ ಇದೆ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ದಾರೆ. ಇದು ನೋಡ್ಬೋದು ನೀವು 1968, ಇಲ್ಲಿ ಒಂದು ಪ್ಲಾಕಟ್ ಕೂಡ ಹಾಕಿದ್ದಾರೆ, 1968 ಟೈಪ್ 353-02 ವೇರಿಯಂಟ್ ಅಂತ. ಸೊ ನೋಡ್ಬೋದು 12 BHP ಅಂತ ಇದ್ದಾರೆ, ಬರೀ 12 BHP ಪ್ರೊಡ್ಯೂಸ್ ಮಾಡುತ್ತಿದ್ದು. ಆದರೆ 12 BHP ಎಷ್ಟು ಒಂದು ಅಚೀವ್ ಮಾಡಿದ್ರು ಇವರು, ಎಷ್ಟೋ ಹೊಸ ಮೋಟರ್ ಸೈಕಲ್ಗಳು, ಹೊಸ ಮೋಟರ್ ಸೈಕಲ್ ರೈಡರ್ಗಳು ಅಷ್ಟು ಅಚೀವ್ ಮಾಡ್ತಾ ಇಲ್ಲ. ಯಾಕಂದರೆ ಅವ್ರೇನು ಹೇಳ್ತಾರೆ ಅಂದರೆ ತುಂಬ ಅಂಡ ಪವರ್ಡ್ ಇದೆ ಅಂತ. ಆದರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಒಳ್ಳೆ ಮೋಟರ್ ಸೈಕಲ್ಸ್ ಇದೆ. ಮತ್ತು ನಿಮಗೆ ವಿಂಟೇಜ್ ಇಷ್ಟ ಅಂದರೆ ಡೆಫಿನೆಟಾಗಿ ಇದು ಇಷ್ಟ ಆಗೇ ಆಗುತ್ತೆ. ಎಲ್ಲರೂ ನೋಡಿದ್ರೆ ಇದು ಏನಪ್ಪ, ಇದು ಒಂದು ಒಳ್ಳೆ ಫುಲ್ ರಸ್ಟ್ ಹಿಡಿದಿರೋ ಗಾಡಿ ಇದೆ ಅಂತ ಹೇಳ್ತಾರೆ. ಆದರೆ ನೋಡಿದ್ರೆ ಇಲ್ಲಿ ರನ್ನಿಂಗ್ ಕಂಡೀಷನಲ್ಲಿದೆ, ರನ್ನಿಂಗ್ ಕಂಡೀಷನ್ ಒಳ್ಳೇದಿರ್ಬೋದು, ಆದರೆ ಆಚೆಯಿಂದ ಒರಿಜಿನಲ್ ಪೇಂಟ್ ಸ್ಕೀಮ್ ಫ್ಯಾಕ್ಟ್ರಿಯಿಂದ ಏನು ಬಂತು ಪೇಂಟ್ ಅದನ್ನೇ ಇಟ್ಕೊಂಡಿದ್ದಾರೆ. ಹೌದು, ಪೇಂಟ್ ಇಲ್ಲದೇ ಇರ್ಬೋದು ಅದು ಸಹ ಒಂದು ಒಳ್ಳೆ ಅದೇನು ರಸ್ಟಿಕ್ ಅಪೀಲ್ ಅಂತಾರೆ ಆ ಥರ ಒಂದು ಯೂನಿಕ್ನೆಸ್ ಏನಂದರೆ ನೋಡಿ ಇಲ್ಲಿ ಲಾಕ್ ಕೂಡ ಹಂಗೆ ಈ ಥರ ಮಾಡಿದ್ದಾರೆ. ಒಂದು ಒಳ್ಳೆ ಅಪೀಲ್ ಇದೆ ಈ ಒಂದು ಮೋಟರ್ ಸೈಕಲ್ಗೆ ಅಂತ ಹೇಳ್ಬೋದು. ಇದಕ್ಕೂ ಸಹ ಈ ಥರದ ಎಷ್ಟೋ 100 ಮೋಟರ್ ಸೈಕಲ್ ಇದೆ. 850 ಮೋಟರ್ ಸೈಕಲ್ಸ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ವ್ಯೂಯರ್ಸ್. ಸೊ ನೋಡ್ಬೋದು ನೀವು 850 ಮೋಟರ್ ಸೈಕಲ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಇಲ್ಲಿ ಹೆಂಗಿದೆ. ಸೊ ನೋಡಿ, ಮಕ್ಕಳು, ಫ್ಯಾಮಿಲೀಸ್ ಮತ್ತು ರೈಡರ್ಸ್, ಎಷ್ಟೊಂದು ಮೋಟರ್ ಸೈಕಲ್ ಕ್ಲಬ್ಗಳೆಲ್ಲ ಇಲ್ಲಿ ಇಲ್ಲಿ ಬಂದು ಸೇರಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಸ್ಟಾರ್ಟಮ್ ಆಫ್ ಯಂಗ್ ಅಂತ ಹೇಳ್ತಾರೆ. ಸೊ ಮಕ್ಕಳನ್ನ ನೋಡ್ಬೋದು ಇಷ್ಟು ಇಂಟ್ರೆಸ್ಟ್ ತಗೊಂಡು ಈ ಒಂದು ಮೀಟಿಗೆ ಬಂದಿದ್ದಾರೆ. ಸೊ ಇಲ್ಲಿ ಎಂಥದ್ದಿದೆ, ಏನು ಮೋಟರ್ ಸೈಕಲ್ಸ್ ಇದೆ ಅಂತ ನಾನು ಮಾತಾಡೋದ್ ಬದಲು ನಿಮ್ಮ ಅನ್ಕೂಲಕ್ಕೆ ವಾಕ್ ಅರೌಂಡ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡೋಣ ಎಂತ ಇದೆ. ನೋಡ್ಬೋದು ನೀವು ಒಂದು ಒಳ್ಳೆ ಒಂದು ಡರ್ಟ್ ಬೈಕ್ ತರ ಸ್ಟೈಲ್ ಮಾಡಿರೋ ಮೋಟರ್ ಸೈಕಲ್ ಇದೆ. ದಿಸ್ ಬೇಸ್ಡ್ ಆನ್ ಜಾವಾ ಆಫ್ ಕೋರ್ಸ್. ಡರ್ಟ್ ರೇಸ್ ಡರ್ಟ್ ರೈಡರ್ ಅಂತ ಬರ್ದಿದೆ ಅಲ್ಲಿ. ಒಂದು ಒಳ್ಳೆ ಎಕ್ಸ್ಪ್ಯಾನ್ಷನ್ ಚೇಂಬರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಮತ್ತೆ ಇನ್ ಕೆಲವು ರೇರ್ ಮೋಟರ್ ಸೈಕಲ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ದಿಸ್ ಜಾವಾ ಪೆರಾಕ್ 1953 ಮಾಡೆಲ್ ಅಂತೆ. ನೋಡ್ಬೋದು ಪಿ ಶೂಟರ್ ಎಕ್ಸಾಸ್ಟ್ ಇದೆ ಇದು. ಈ ಟೈಪ್ ಎಕ್ಸಾಸ್ಟ್ ಪಿ ಶೂಟರ್ ಅಂತ ಹೇಳ್ತಾರೆ. ಮತ್ತೆ ಎಂಜಿನ್ ಅನ್ನು ನೋಡ್ಬೋದು ನೀವು, ಒಂದು ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಇಂಥ ಡಿಸೈನ್ಗಳು ಇವತ್ತು ಸಿಗೋಕ್ಕೆ ಚಾನ್ಸೇ ಇಲ್ಲ.
ಜಾವಾ ಪ್ಯಾರಾಕ್ 1950 ಅಂತ ಬರ್ತಿದೆ. ಮತ್ತೆ ಇಲ್ಲಿ ನೋಡ್ಬೋದು ಲೆಗ್ ಗಾರ್ಡ್ಸ್ ಇಲ್ಲ ಒಂದು ಫೇರಿಂಗ್ ಅಂತ ಹೇಳ್ಬೋದು, ಏನ್ಷಿಯಂಟ್ ಟೈಪ್ ಆಫ್ ಫೇರಿಂಗ್. ಮತ್ತೆ ಫೇರಿಂಗ್ ಬಗ್ಗೆ ಮಾತಾಡಿದ್ರೆ ಇದನ್ನ ಮಿಸ್ ಮಾಡೋದಕ್ಕೆ ಆಗಲ್ಲ. ಒಂದು ಯೂನಿಕ್ ಗ್ರೀನ್ ಕಲರ್ ಅಲ್ಲಿ ಒಳ್ಳೆ ಒಂದು ಮೇಂಟೆನೆನ್ಸ್ ಮಾಡಿ ಒಂದು ರಿಸ್ಟೋರ್ ಆಗಿರೋ ವೆಹಿಕಲ್ ಇದು ಫಾರ್ ಶೋರ್. ಸೊ ರೋಡ್ ಕಿಂಗ್ ನೋಡ್ಬೋದು, ಫುಲ್ ಬ್ಲ್ಯಾಕ್ ಔಟ್ ರೋಡ್ ಕಿಂಗ್. ಒಂದು ಒಳ್ಳೆ ಫೆಸ್ಟಿವ್ ಅಟ್ಮಾಸ್ಫಿಯರ್ ಇದೆ ಇಲ್ಲಿ. ಇನ್ನು ಕೆಲವು ಮೋಟರ್ ಸೈಕಲ್ ತೋರ್ಸಕ್ಕಿದೆ ನಿಮ್ಗೆ. ಸೊ ಆ ಮೋಟರ್ ಸೈಕಲ್ಸ್ ನೋಡೋಣ. ಇಲ್ಲಿ ನೋಡ್ಬೋದು ಐ ಲವ್ ಜಾವಾ ಅಂತ ಅಲ್ಲಿ ಒಂದು ಪ್ಲಾಕಾರ್ಡ್ ತರ ಹಾಕಿದ್ದಾರೆ, ಒಂದು ಬೋರ್ಡ್ ಹಾಕಿದ್ದಾರೆ. ಮತ್ತೆ ಇನ್ನು ಮೋಟರ್ ಸೈಕಲ್ಸ್ ಗಳಿದೆ, ರೇರ್ ಮೋಟರ್ ಸೈಕಲ್ಸ್. ಇಲ್ಲಿ ನೋಡ್ಬೋದು ಸೈಡ್ ಕಾರ್ ವಿತ್ ಹೆಡ್ ಲ್ಯಾಂಪ್, ಸೈಡ್ ಕಾರ್ಗೂ ಹೆಡ್ ಲ್ಯಾಂಪ್ ಹಾಕಿದ್ದಾರೆ. ಮತ್ತೆ ಫೈನಲಿ ಇಲ್ಲಿ ನೋಡ್ಬೋದು ಹೊಸ ಜಾವಾ ಮೋಟರ್ ಸೈಕಲ್ ಮತ್ತೆ ಹಳೆ ಜಾವಾ ಮೋಟರ್ ಸೈಕಲ್ ಎರಡು ಒಟ್ಟಿಗಿದೆ ಒಂದೇ ಫ್ರೇಮ್ ಅಲ್ಲಿ. ಇವಾಗ ಬರೋದು ಸಖತ್ ರೇರ್ ಮೋಟರ್ ಸೈಕಲ್ಸ್. ಸಖತ್ ರೇರ್ ಅಂದ್ರೆ ಇದಕ್ಕಿಂತ ರೇರ್ ಆಗೋ ಚಾನ್ಸ್ ಇಲ್ಲ. ಸ್ಟಾರ್ಟಿಂಗ್ ಆಫ್ ವಿತ್ ದ ಓಲ್ಡ್ ಜಾವಾ. ಇಲ್ಲಿ ನೋಡ್ಬೋದು ಜಾವಾ 350 ಅಂತ ಇದು ಫುಲ್ ಸಿಲಿಂಡರ್ ಅಫ್ಕೋರ್ಸ್, ಬಟ್ ಇದರ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಇದೆ, ಬೇರೆ ಮಾಡೆಲ್ ಇದು. ಮತ್ತೆ ಇಲ್ಲಿ ಇನ್ನು Y350 ಟ್ವಿನ್ ಇದೆ SD ಇದು, ಮತ್ತೆ ಇನ್ನು SD 350 ಮೇಡ್ ಇನ್ ಮೈಸೂರು ತಿರುಗಿ ಇಲ್ಲಿ. ಸೊ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಎಸ್ಪೆಷಲಿ ಫಾರ್ ಕರ್ನಾಟಕ. ಈ ಮೋಟರ್ ಸೈಕಲ್ ನೋಡಿದ್ರೆ ಟ್ವಿನ್ ಸ್ಪೋರ್ಟ್ 350 TS 350 ಅಂತ ಈ ಮೋಟರ್ ಸೈಕಲ್ ಹೆಸರು. ಒಂದು ಒಳ್ಳೆ ಡಿಸೈನ್ ಕೊಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಎಕ್ಸಾಸ್ಟ್ ಎಂಜಿನ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಈ ಮೋಟರ್ ಸೈಕಲ್ನ ಮಾಡಿದ್ದು. ನೋಡ್ಬೋದು ಇಲ್ಲಿ ರಿಯರ್ ಎಂಡ್ ಹಿಂಗ್ ಇದೆ, ಅದು SD ಇದು ಜಾವಾ. ಸೊ ಬ್ಯೂಟಿಫುಲ್ ಅಂತ ಹೇಳ್ಬೋದು ಈ ಎಲ್ಲ ಮೋಟರ್ ಸೈಕಲ್ ನೋಡಿ. ದಿಸ್ ಇಸ್ ದ ಜಾವಾ. ಒಂದು ಒಳ್ಳೆ ಫೇರಿಂಗ್ ಕೊಟ್ಟು ಇವಾಗ ಇಲ್ಲಿ ನೋಡ್ಬೋದು ದ ಓಲ್ಡ್ ಜಾವಾ, ಸಖತ್ ಹಳೇದಿದು. ಸೊ ದಿಸ್ ಇಸ್ 1952 CZ 150 ಮತ್ತೆ CZ 125. 1947 ಭಾರತಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿರೋ ಒಂದು ವರ್ಷದಲ್ಲಿ ಇದು ಮಾಡಿದ್ದು 1947 ಅಲ್ಲಿ. ಬ್ಯೂಟಿಫುಲ್ ಮೋಟರ್ ಸೈಕಲ್ಸ್. ಮತ್ತೆ ಇಲ್ಲಿ ನೋಡ್ಬೋದು ದಿಸ್ ಇಸ್ ದ ಜಾವಾ 350 ಬ್ಯೂಟಿಫುಲ್. ಮತ್ತೆ ಇನ್ನು ಇಲ್ಲಿ ನೋಡ್ಬೋದು SD ಡ್ರ್ಯಾಗ್ ಮೋಟರ್ ಸೈಕಲ್, ಡ್ರ್ಯಾಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಮೋಟರ್ ಸೈಕಲ್ ಇದು. ಮತ್ತೆ ಇನ್ನು ಕೆಲವು ಇದೆ ಇಲ್ಲಿ. ಇವಾಗ ನೋಡ್ಬೋದು ಹೆರಿಟೇಜ್ ರೇಸಿಂಗ್ ಮೋಟರ್ ಸೈಕಲ್ಸ್, ಎಷ್ಟೋ ವರ್ಷದಿಂದ ರೇಸ್ ಮಾಡ್ಕೊಂಡ್ ಬಂದಿರೋ ಮೋಟರ್ ಸೈಕಲ್ಸ್ ಇದೆಲ್ಲ. ಫೇರಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಖತ್ ಕ್ರಾಶಸ್ ಆಗಿದೆ. ಮತ್ತೆ 2016 ಗ್ರೂಮ್ ಅಲ್ಲೂ ಸಹ ಪಾರ್ಟಿಸಿಪೇಟ್ ಆಗಿರೋ ಮೋಟರ್ ಸೈಕಲ್ ಇದು. ಮತ್ತೆ ಇನ್ನು ನೋಡ್ಬೋದು ಇಲ್ಲಿ ಬೇರೆ ಮೋಟರ್ ಸೈಕಲ್ಸ್ ಇದೆ. ಇದೆಲ್ಲ ರೇಸಿಂಗ್ ರೆಟ್ರೋ ರೇಸಿಂಗ್ ಮೋಟರ್ ಸೈಕಲ್ಸ್, ಆಕ್ಚುಲ್ ರೇಸ್ ಮಾಡಿರೋ ಮೋಟರ್ ಸೈಕಲ್ಸ್ ಇದೆಲ್ಲ. ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಇಲ್ಲಿ ನೋಡ್ಬೋದು ಲಾಸ್ಟ್ ಅಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೇರೆಸ್ಟ್ ಮೋಟರ್ ಸೈಕಲ್ಸ್. ಆ ಒಂದು ಹ್ಯಾಂಡಲ್ ಬಾರ್ ಫೇರಿಂಗ್ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ನ ನೆನಪು ಬಂದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಡೆಫಿನೆಟ್ ಆಗಿ ಅದರ ಒಂದು ನೆನಪು ತರುತ್ತೆ. ಮತ್ತೆ ನೋಡ್ಬೋದು ಒಂದು ಎಲೆಕ್ಟ್ರಿಕ್ ಅಟ್ಮಾಸ್ಫಿಯರ್ ಇದೆ, ಅಲ್ಲಿ ಒಂದು ಬ್ಯಾಂಡ್ ಪ್ಲೇ ಆಗ್ತಾ ಇದೆ, ಕೆಲವು ಸ್ಟಾಲ್ಗಳು ಇದೆ, ಕ್ಲಾಸಿಕ್ ಲೆಜೆಂಡ್ಸ್ ಅವರ ಹೊಸ SD ಮತ್ತೆ ಜಾವಾ ಮೋಟರ್ ಸೈಕಲ್ಸ್ ನ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತೆ ಕೆಲವು ಇನ್ನು ಮೋಟರ್ ಸೈಕಲ್ ಆಕ್ಸೆಸರಿ ಸ್ಟೋರ್ಸ್ ಇದೆ. ಇಲ್ಲಿ ಟಗ್ ಆಫ್ ವಾರ್ ಗೇಮ್ ನಡೀತಾ ಇದೆ, ಒಂದು ಒಳ್ಳೆ ದೊಡ್ಡ ಫ್ಯಾಮಿಲಿ ತರ ಇಲ್ಲಿ ಕೂಡ ಬಂದಿದ್ದಾರೆ ಎಲ್ಲರೂ ಮೋಟರ್ ಸೈಕಲ್ಸ್. ಜಾವಾ ಮತ್ತೆ SD ಒಂದು ಒಳ್ಳೆ ಬ್ರ್ಯಾಂಡ್ಗಳಾಗಿ ಒಳ್ಳೆ ಮೋಟರ್ ಸೈಕಲ್ ಆಗಿ ಒಂದು ಕಲ್ಟ್ ಐಕಾನ್ ಆಗಿದ್ದಾರೆ. ಸೊ ಕೆಲವು ಮೋಟರ್ ಸೈಕಲ್ ಕ್ಲಬ್ಗಳು ಇಲ್ಲಿ ಬಂದು ಸೇರಿದೆ, ಜಾವಾ SD ಕ್ಲಬ್ಸ್. ಮೇನ್ ಆರ್ಗನೈಸರ್ ಈ ಇವೆಂಟ್ ಬ್ಯಾಂಗ್ಳೂರ್ ಜಾವಾ SD ಮೋಟರ್ ಸೈಕಲ್ ಕ್ಲಬ್ ಅಂತ. ಮತ್ತೆ ಅದ್ರ ಜೊತೆಗೆ ಇಚ್ಛೆ ಬಂದಿರೋ ಬೇರೆ ಬೇರೆ ಕಡೆಯಿಂದ ಮಂಗಳೂರು ಜಾವಾ SD ಮೋಟರ್ ಸೈಕಲ್ ಕ್ಲಬ್, ಮತ್ತೆ ಕೊಡವ ಜಾವಾ SD ಮೋಟರ್ ಸೈಕಲ್ ಕ್ಲಬ್, ಮೈಸೂರು ಜಾವಾ SD ಮೋಟರ್ ಸೈಕಲ್ ಕ್ಲಬ್ ಎಲ್ಲ ಒಟ್ಟಿಗೆ ಕೂಡ ಬಂದಿದ್ದಾರೆ ಈ ಒಂದು ಇವೆಂಟ್ ಅಲ್ಲಿ. ಸೊ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇದೆ. ಸೊ ಇದನ್ನ ಹೇಳ್ತಾ ಎಂಡ್ ಮಾಡಿದ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ, ಮತ್ತೆ ಇದ ಈ ಮೋಟರ್ ಸೈಕಲ್ ಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತಾನು ಕಮೆಂಟ್ ಸೆಕ್ಷನ್ ತಿಳಿಸಿ. ಸ್ಟೀಫನ್ ಮೀನ್ ಸನಿಯ ಫಾರ್ ಕನ್ನಡ ಡ್ರೈವ್ ಸ್ಪಾರ್ಕ್. ನಾನು ಹೋಗಿ ಇನ್ ಸ್ವಲ್ಪ ಎಂಜಾಯ್ ಮಾಡ್ತೀನಿ. ಯು ಟಿಲ್ ದೆನ್ ಸ್ಟೇ ಟ್ಯೂನ್, ಸ್ಟೇ ಸೇಫ್ ಅಂಡ್ ರೈಡ್ ಸೇಫ್.